ನಮ್ ದೇಶಕ್ಕೆ ಮೋದಿ ಬೇಕು, ರಾಜ್ಯಕ್ಕೆ ಬಿಜೆಪಿ ಬೇಕು. ಒಂದು 6-8 ಸೀಟ್ ಕಮ್ಮಿ ಆಯ್ತು, ಕೊನೆಗೆ ಏನೇನೋ ಸರ್ಕಸ್ ಮಾಡಿ ಸರ್ಕಾರ ತಂದ್ರು. ಆದ್ರೆ ರಾಜಕಾರಣಿಗಳು ಅಂತ ದುಷ್ಟ ವ್ಯಕ್ತಿಗಳ ಕೈಗೆ ಪೊಲೀಸ್ ಇಲಾಖೆ ಸಿಕ್ಕಾಕೊಂಡಿದೆ. ಪ್ರವೀಣ್ ನಟ್ಟಾರ ಮರ್ಡರ್ ಆಯ್ತು, ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು? ಬಿಜೆಪಿಗೆ ಅಂತ ಒಂದು ಲೀಡರ್ಶಿಪ್ ಅನ್ನ. ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಹೊರತು. ನಾನು ಪುನೀತ್ ಅತ್ತಾವರಲ್ಲಿ ವಿನಮ್ರವಾಗಿ ಒಂದೆರಡು ಮಾತು. ಇದು ನಮ್ಮ ಸಂಘಟನೆ ಬಗ್ಗೆ ನಾವು ಯಾವಾಗಲೂ ಕೂಡ ಮುಸಲ್ಮಾನರಾಗೆ, ಕ್ರೈಸ್ತರಾಗೆ, ಕಾಂಗ್ರೆಸ್ ಬಂದ್ರೆ ಹಾಗೆ ಹೇಳ್ತಾ ಇರ್ತೀವಿ, ತಪ್ಪಲ್ಲ. ಇದೇ ಬಿಜೆಪಿ ಒಬ್ಬ ಕಾರ್ಯಕರ್ತನು ಕೂಡ ಮನೆ ಮನೆಗೆ ಹೋಗಿ ಬಾವುಟ ಕಟ್ಟಿ, ಬಂಟಿಂಗ್ ನ ಕಟ್ಟಿ, ಕರಪತ್ರ ಹಂಚಿ, ನಮ್ ದೇಶಕ್ಕೆ ಮೋದಿ ಬೇಕು, ರಾಜ್ಯಕ್ಕೆ ಬಿಜೆಪಿ ಬೇಕು ಅಂತ ಹೇಳಿ ನೀವು ಹೋರಾಟ ಮಾಡಿ 2018 104 ಸೀಟನ್ನು ತಂದ್ರೆ, ಒಂದು 6-8 ಸೀಟ್ ಕಮ್ಮಿ ಆಯ್ತು, ಕೊನೆಗೆ ಏನೇನೋ ಸರ್ಕಸ್ ಮಾಡಿ ಸರ್ಕಾರ ತಂದ್ರು. ಸರ್ಕಾರ ತಂದಾದ ಮೇಲೆ ಈ ಪೊಲೀಸ್ ಇಲಾಖೆ ಸರ್ಕಾರದ ಅಧೀನದಲ್ಲಿರ್ತದೆ. ಈ ಪೊಲೀಸ್ ಇಲಾಖೆಯ ಸಮಸ್ಯೆ ಏನು ಅಂತ ಹೇಳಿದ್ರೆ, ರಾಮಕೃಷ್ಣ ಹೆಗಡೆ ಅವರು ಬಂದಂತ ಕಾಲದಲ್ಲಿ ಈ ಮಿನಿಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ದರಿದ್ರ ವ್ಯವಸ್ಥೆನ ತಂದ್ರು. ಪೊಲೀಸ್ ಇಲಾಖೆಗೆ ಶಕ್ತಿನೂ ಇದೆ, ಕಾರ್ಯಕ್ಷಮತೆನೂ ಇದೆ. ಆದ್ರೆ ರಾಜಕಾರಣಿಗಳು ಅಂತ ದುಷ್ಟ ವ್ಯಕ್ತಿಗಳ ಕೈಗೆ ಪೊಲೀಸ್ ಇಲಾಖೆ ಸಿಕ್ಕಾಕೊಂಡಿದೆ. ಸರಿಯಾದ ವ್ಯಕ್ತಿಗಳು ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದ್ರೆ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸವನ್ನು ಮಾಡುತ್ತೆ, ಧರ್ಮದ ಕೆಲಸವನ್ನು ಮಾಡುತ್ತೆ, ರಾಷ್ಟ್ರೀಯತೆಯ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡುತ್ತೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಇದೇ ಭಾಗದಲ್ಲಿ, ಇದೇ ಸುಳ್ಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ನಟ್ಟಾರ ಮರ್ಡರ್ ಆಯ್ತು. ಆ ಮರ್ಡರ್ ಮಾಡಿದಂತವ್ರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು. ಪೊಲೀಸ್ ಕೈಯಲ್ಲಿ ಬಂದೂಕನೂ ಇತ್ತು, ಬಂದೂಕ ಒಳಗಡೆ ಕಾಟ್ರಿಜ್ ಇತ್ತು, ಅದನ್ನ ಟ್ರಿಗರ್ ಎಳಿಲಿಕ್ಕೆ ಬೆರಳು ಇತ್ತು, ಎದನ್ನಲ್ಲಿ ಪೊಲೀಸರು ಗುಂಡಿಗೇನೂ ಇತ್ತು. ಆದ್ರೆ ಟ್ರಿಗರ್ ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು? ಅವತ್ತು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ ಎಳೆದಿರ್ತಾ ಇದ್ರು, ಆ ದುರುಡ್ರು ಸತ್ತಿರ್ತಾ ಇದ್ರು. ಹರ್ಷ ಮರಡ್ರ ಕೇಸ್ ಶಿವಮೊಗ್ಗದಲ್ಲಿ ಆಯ್ತು, ಅಲ್ಲೂ ಕೂಡ ಅವತ್ತೇನು ಹರ್ಷ ಮರಡ್ರ ಕೇಸ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಅವರು ಒಂದು ಮನೆ ಒಳಗಡೆ ಇದ್ರು, ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು? ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತೊಡ್ತೀವಿ. ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ಮ ಪೊಲೀಸರೇನ್ ಕಮ್ಮಿ ಇಲ್ಲ, ನಮ್ಮ ಪೊಲೀಸ್ಗೆ ಶಕ್ತಿ ಇದೆ. ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಹೊರತು ಜಾತಿವಾದಿ ನಾಯಕರಲ್ಲ, ಹಿಂದೂಗಳನ್ನು ಒಟ್ಟಿಗೆ ತಗೊಂಡೋಗಂತ ನಾಯಕರುಗಳು ಬೇಕು. ಅವರಿಲ್ದಲೆ ಯೋಗಿ ಆದಿತ್ಯನಾಥ್ ಅಂತಹ ಎದೆಗಾರಿಕೆ ಇರುವಂತಹ, ದಾಡಸಿತನ ಇರುವಂತಹ ಲೀಡರ್ಶಿಪ್ ಅನ್ನ ನಮ್ಮ ಸಂಘಟನೆ ಕೊಡಬೇಕು. ನಾವು ಪೊಲೀಸ್ ಇಲಾಖೆಯನ್ನು ದೂರ್ತಾ ಇರೋದಲ್ಲ. ಅಂತ ಒಬ್ಬ ಲೀಡರ್ ಬಂದಾಗ ಪೊಲೀಸರು ಅದೇ ಬಂದೂಕನ್ನ ಕೈಯಲ್ಲಿ ಹಿಡಿದು ಎದೆಗೆ ಗುಂಡು ಹಾಕ್ತಾರೆ. ಅಂತ ನಾಯಕತ್ವವನ್ನು ಕೊಡುವಂತ ಕೆಲಸವನ್ನ ನಾನು ಪುನೀತ್ ಅತ್ತ ಅವ್ರಿಗೆ ಹೇಳ್ತೀನಿ, ನಿಮ್ಮಂತ ಯಂಗ್ಸ್ಟರ್ಸ್ ಬರಬೇಕು. ನನಗೂ ಕೂಡ RSS ಅವಕಾಶ ಕೊಟ್ಟಿದ್ದು, ನಾನು ಯಾವ ಹಿನ್ನೆಲೆ ನೋಡ್ಲಿಲ್ಲ. ನಿಮ್ಮಂತವ್ರು ಬನ್ನಿ, ನಿಮ್ಮಂತವ್ರ ಹತ್ರ ಧರ್ಮದ ಬದ್ಧತೆ ಇದೆ, ವಿಚಾರಕ್ಕೆ ಬದ್ಧತೆ ಇದೆ, ನಿಷ್ಠೆ ಇದೆ. ನಿಮ್ಮಂತವ್ರು ಬರಬೇಕು, ನಮ್ಮಂತವ್ರು ಬರಬೇಕು. ಬರೀ ರಾಜಕಾರಣಿಗಳು, ದುಡ್ಡು ಮಾಡಿಕೊಂಡಿರೋರು, ರಿಯಲ್ ಎಸ್ಟೇಟ್ ಅಲ್ಲಿರೋರು, ಅವ್ರದ್ದು ಹಾರ್ಭಟ ಆಗಿರೋದ್ರಿಂದ ಯಾರು ಯೋಗಿ ಆದಿತ್ಯನಾಥ ತರ ನಿರ್ಶನ್ ತಗೊಳ್ತಾರೆ? ಅವತ್ತು KGL ಟೀಚರ್ ಹೇಳಿ ಪ್ರಕರಣ ಆಯ್ತು, ಪೊಲೀಸ್ ಇಲಾಖೆ ಮೇಲೆ ಅವತ್ತು ದಾಳಿ ಆಯ್ತು, DCP ನಟ್ಟಿಸ್ಕೊಂಡೋದ್ರು. DCP ವಾಪಸ್ ಏನಾದ್ರು ಬಂದೂಕ ತಗೊಂಡು ಫೈರ್ ಮಾಡ್ತು ಅಂತ ಹೇಳಿದ್ರೆ, ಯಾಕಪ್ಪ ಹಾರಿಸ್ತೆ ಅಂತ ಹೇಳಿ ಮೇಲ್ಗಡೆ ತಲೆ ಕೊಟ್ಟ ಕೆಲಸ ಮಾಡ್ತಾರೆ ಅಂತ ಹೆದರ್ತಾರೆ. ಅವರನ್ನು ಕೂಡ, ಅವ್ರ ಮನೆಯಲ್ಲೂ ಹೆಂಡತಿ ಮಕ್ಕಳಿದ್ದಾರೆ, ಅವ್ರಿಗೂ ಇರುತ್ತೆ. ಅವರು ನಾಳೆ ಬೆಳಗ್ಗೆ ಅವ್ರ ಕೆಲಸದ ಬಾಯಿಗೆ ಮಣ್ಣಾಗ್ತು ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಹಾಗಾಗಿ ಬಿಜೆಪಿಗೆ ಅಂತ ಒಂದು ಲೀಡರ್ಶಿಪ್ ಅನ್ನ ನಮ್ಮ ಹಿಂದೂ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತಹ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ್ ಅಂತಹ ನಾಯಕತ್ವ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರೆ ಅವತ್ತು ಯಾವ ಇಲಾಖೆಯನ್ನು ದೂರುವಂತ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ನಾನು ವಿನಮ್ರವಾಗಿ ಹೇಳ್ತೀನಿ. ಪುನೀತ್ ಅವರೇ, ಚೆನ್ನಾಗಿ ಮಾತಾಡ್ತೀರಿ, ಸಂಘಟನೆಯನ್ನು ಕೂಡ ಮಾಡಿದಿರಿ, ನಿಮ್ ಜೊತೆ ನಾನು ಮುಂದಿನ ದಿನಗಳಲ್ಲಿ ಇರ್ತೀನಿ. ಖಂಡಿತ ನೀವೇನು ಕೂಡ ಅನ್ಯತಾ ಭಾವಿಸ್ಬೇಡಿ. ನಾವೆಲ್ಲ ರಾಷ್ಟ್ರೀಯತೆಯನ್ನ ಎದೆಯಲ್ಲಿ ಇಟ್ಕೊಂಡಿರುವಂತವ್ರು, ನಾವೆಲ್ಲ ಒಂದೇ ತಾಯಿ ಮಕ್ಕಳು, ನಮಗೆ ಆ ಜಾತಿ ಈ ಜಾತಿ ಅನ್ನೋದಿಲ್ಲ. ನಾವೆಲ್ಲ ಹಿಂದೂಗಳಷ್ಟೇನೆ. ಈ ಹಿಂದೂ ಧರ್ಮದ ಉಳಿವಿಗೋಸ್ಕರ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡೋಣ. ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಸಂಘಟನೆ ರೀತಿಯಲ್ಲೂ ಘಟ್ಟದ ಮೇಲ್ಗಡೆನೂ ಕೂಡ ಸಂಘಟನೆ ಕಟ್ಟೋಣ. ಅದಕ್ಕೆ ನಿಮ್ಮಂತ ಯುವಕರ ಸಹಕಾರ ಬೇಕು, ನಿಮ್ ತರ ಭಾಷಣ ಮಾಡುವಂತವ್ರು ಬೇಕು, ಸಂಘಟನೆ ಮಾಡುವಂತವ್ರು ಬೇಕು. ಅದೇ ಕಾರಣಕ್ಕೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಣ್ಣ ಪುಟ್ಟ ವೈರುಧ್ಯಗಳಿರ್ತವೆ, ಕೆಲವರು ಮೀಡಿಯಾ ಟೈಗರ್ಗಳಾಗಿರ್ತವೆ. ನಮ್ಮ ಮೈಸೂರಲ್ಲಿ ಒಬ್ಬ SP ಇದ್ದ, ಅವನು ಹಿಂಗೆ ತರಲೆ ಮಾಡ್ತಿದ್ದ, ಕೊನೆಗೆ ಆತನಿಗೆ ಏನು ಪಾಠ ಕಲಿಸ್ಬೇಕು ಕಲಿಸಿದೆ, ಕೊನೆಗೆ ಇಲ್ಲ ಅಂತಲ್ಲ. ಹಾಗೆಯೇ ಅವತ್ತು ಪುನೀತ್ ಕೆರಳಿನ ಹಿಡ್ಕೊಂಡು ಹೋಗಿ ಸ್ಟೇಷನಲ್ಲಿ ಕೂರಿಸ್ಕೊಂಡು ಇದನ್ನ ಇಲ್ಲದಲ್ಲ ಅದಕ್ಕೆ ಉಪದ್ರವ ಮಾಡಿದ್ರು. ಅವತ್ತು ಸ್ಟೇಷನ್ಗೆ ಹೋಗಿ ನುಗ್ಗಿದೆ,
ಹಾಗಂತ ಇಡೀ ಇಲಾಖೆ ಅಂತ ಆತರ ಅಲ್ಲ. ಇಲಾಖೆಯಲ್ಲಿ ಎಕ್ಸಲೆಂಟ್ ಆಫೀಸರ್ಸ್ ಇದ್ದಾರೆ. ಕರ್ನಾಟಕ ಪೊಲೀಸ್ ಸಿಗಿದೆಯಲ್ಲ, ಬಹಳ ಶಕ್ತಿ ಇದೆ, ಕಾರ್ಯಕ್ಷಮತೆಯೂ ಕೂಡ ಇದೆ. ಆದರೆ ಆಳುವವರು ಸರಿಯಾಗಬೇಕು. ಆ ಆಳುವವರು ನಾವು ನೀವು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.